ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಮ್ದು ಇಲ್ಲಿ ಇವತ್ತು ವೀಕೆಂಡ್, ಆಮೇಲೆ ಫುಲ್ ಸನ್ನಿ ಐತಿ. ಅದಕ್ಕೆ ನಾವು ಇವತ್ತು ನ್ಯೂಂಬರ್ಗ್ ಅಂತ ಹೇಳಿ ಒಂದು ಪ್ಲೇಸ್ ಐತಿ, ಇಲ್ಲೇ ಇಂಗೋಸ್ಟಾಟಿಂದ ಒಂದು ತಾಸಿನ ದಾರಿ. ಸೊ ಅಲ್ಲಿ ಹೊಂಟೇವಿ. ಇದು ಗಣಪತಿ ಗುಡಿಗೆ ನಾವು ಫಸ್ಟ್ ಟೈಮ್ ಹೊಂಟೇವಿ. ಇನ್ನೊಂದು ಕೋಇನ್ಸಿಡೆನ್ಸ್ ಏನಪ್ಪ ಅಂದ್ರೆ ಸಂಕಷ್ಟಿ ಬೇರೆ. ಸೊ ಸಂಕಷ್ಟಿ ದಿವಸ ನಾವು ಗಣಪನ ದರ್ಶನಕ್ಕೆ ಹೊಂಟೇವಿ, ಅದೊಂದು ಖುಷಿ. ನಾವೀಗ ಇಲ್ಲಿ ಬಸ್ ಸ್ಟಾಪ್ನಾಗ ಅದೇವಿ, ಬಸ್ಸಿಗೆ ವೇಟ್ ಮಾಡಾಕತ್ತೇವಿ. ಅಲ್ಲಿಂದ ನಾವು ರೈಲ್ವೆ ಸ್ಟೇಷನಿಗೆ ಹೊಂಟೇವಿ. ಬಸ್ ಸ್ಟ್ಯಾಂಡ್ ಹೊಂಟೇವಿ, ಮಾಸ್ಕ್ ಹಾಕೊಂಡು ಬಂದಿರೋದಕ್ಕೆ. ಬಂದು ಟ್ರೈನಾಗ ಕುಂತೇವಿ. ಸೊ ಇನ್ನೊಂದು ತಾಸ್ನಾಗ ನೀವು ಬಾಗ ಮುಟ್ತೇವಿ. ರೀಚ್ ಆದ್ವಿ, ಇದೆ ಟ್ರೈನಾಗ ಬಂದ್ವಿ ನಾವು. ಗಂದು ಭಾಳ ಐತಿ. ಅದ ಈಗ ನೀವು ಬಾಗ ರೈಲ್ವೆ ಸ್ಟೇಷನ್ ಮುಂದೆ ನಿಂತೇವಿ. ನೋಡ್ರಿ ಹೆಂಗೈತಿ ಹಳೆ ಬಿಲ್ಡಿಂಗ್, ಭಾರಿ ದೊಡ್ಡದೈತಿ. ಇಲ್ಲೇ ಗುಡಿಗೆ ಬಂದ್ವಿ, ಗಣಪತಿ ಗುಡಿಗೆ ಆರಾಮ್ಸೆ ರೀಚ್ ಆದ್ವಿ. ಸೊ ಈಗಿದ ಒಳಗೆ ಹೊಂಟೇವಿ. ಇಲ್ಲ ಹಿಂದೆ ಕಾಣದೈತೆ ನೋಡ್ರಿ ನಮ್ದು ಗಣಪತಿದು ಫೋಟೋ. ನೀವು ನೋಡ್ರಿ ಹೆಂಗಿರ್ತಾವ ಗುಡಿ ಜರ್ಮನ್ಯಾಗಂತ. ಜರ್ಮನಿ ಒಳಗೆ ಟೆಂಪಲ್ ಹೆಂಗಿರ್ತಾವ ನೋಡ್ರಿ. ನಮ್ಮ ಜೊತೆ ನೀವು ಈ ಬ್ಲಾಗ್ನ ಎಂಜಾಯ್ ಮಾಡ್ರಿ. ಇದು ಎಂಟ್ರೆನ್ಸ್ ನೋಡ್ರಿ, ಗೋಪುರ ಹಂಗೈತಿಲ್ಲ. ಸಂಕಷ್ಟಿ ಪ್ರಸಾದ ಸಣ್ಣದಿದ್ರು ಎಲ್ಲಾ ದೇವ್ರನ್ನ ಇಟ್ಟಾರಿಲ್ಲ. ಈಶ್ವರ, ಸುಬ್ರಹ್ಮಣ್ಯಮ, ಗಣಪತಿದ ಎರಡ್ ಮೂರ್ತಿ ಅದಾವ. ಬಸವಣ್ಣಂದ ಐತಿ, ನವಗ್ರಹ ಐತಿ, ದೇವಿ ಗುಡಿ, ದೇವಿಗಳದ ಮೂರ್ತಿ ಅದಾವ. ಸೊ ಬಾರಿ ಚಂದ ಮಾಡ್ಯಾರ. ನಮ್ದ ದರ್ಶನ ಎಲ್ಲಾ ಚಲೋ ಆತ. ರಿಯಲಿ ಫೀಲಿಂಗ್ ಬ್ಲೆಸ್ಡ್, ಬಹಳ ಚಲೋ ಅನಿಸ್ತ. ನಮ್ಗಂತೂ ಇಂಡಿಯಾ ಒಳಗ ದೇವಿ ಅಂತ ಫೀಲಿಂಗ್ ಅನ್ಸಾತೈತಿ. ಹೌದು, ಸೇಮ್ ನಾವು ಇಂಡಿಯಾನಾಗ ಟೆಂಪಲ್ಗೆ ಹೋಗಿ ಬಂದಷ್ಟ ಖುಷಿ ಆತ. ಬಾರಿ ಚಂದ ಮಾಡ್ಯಾರ, ಆಮೇಲೆ ಪ್ರಸಾದ ಸಿಕ್ತು. ಹೌದು, ಇವತ್ತು ಸಂಕಷ್ಟಿ ಅಂಥೇಳಿ ನಮಗೆ ಪೊಂಗಲ್ ಸಿಕ್ತಿಲ್ಲ, ಆಮೇಲೆ ಮೋದಕ ಅವನ್ನೆಲ್ಲ ನೈವೇದ್ಯಕ್ಕೆ ಇಟ್ಟಿದ್ರೆ. ಸೊ ಭಾರಿ ಚಲೋ ಅನ್ನಿಸ್ತು, ಮನಸ್ಸಿಗೆ ಸಮಾಧಾನ ಆತ. ಈ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀವಿ. ನಮ್ಮ ಬ್ಲಾಗ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನೆಕ್ಸ್ಟ್ ಬ್ಲಾಗ್ ಒಳಗೆ ಆದಷ್ಟು ಬೇಗ ಸಿಗ್ತೀವಿ. ಅಂಟಿಲ್ ದನ್, ಬಾಯ್ ಬಾಯ್. ಬಾಯ್ ಫ್ರೆಂಡ್ಸ್.